ಅಂಜಲಿ ಮಗುನ ಎತ್ಕೊಂಡು ಜನರ ಮುಂದೆ ನಿಂತುಕೊಂಡಿರ್ತಾಳೆ. ಅವಳು ಬಹಳ ಭಯಗೊಂಡಿರ್ತಾಳೆ. ಊರಿನವರು ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕೋಪದಲ್ಲಿ ನಿಂತಿರ್ತಾರೆ. ಈ ಅಂಜಲಿ ಗ್ರಾಮದ ಮರ್ಯಾದೆಯನ್ನ ತೆಗಿತಾ ಇದ್ದಾಳೆ, ಅವಳನ್ನ ಹೊಡಿರಿ, ಹೊಡೆದು ಊರ್ ಬಿಟ್ಟು ಹೊರಗಾಕಿ. ಇದನ್ನ ಹೇಳಿ ಎಲ್ರೂ ಅಂಜಲಿ ಹಿಂದೆನೆ ಓಡ್ತಾರೆ. ಆಗ ಅಂಜಲಿ ಮಗುನ ಎತ್ಕೊಂಡು ಇನ್ನೂ ಜೋರಾಗಿ ಓಡ್ತಾಳೆ. ಎಲ್ರೂ ಕೋಲ್ ಎತ್ಕೊಂಡು ಅವಳ ಹಿಂದೆ ಹಿಂದೆನೆ ಹೋಗ್ತಾ ಇದ್ರು. ಆದ್ರೆ ಇವರೆಲ್ಲ ಅಂಜಲಿ ಹಿಂದೆನೆ ಯಾಕೆ ಹೋಗ್ತಾ ಇದ್ದಾರೆ? ಅವಳನ್ನ ಹೊಡೆಯೋದಕ್ಕೆ ಯಾಕೆ ಉತ್ಸುಕರಾಗಿದ್ದಾರೆ? ಅಂಜಲಿ ಈ ಊರಿನ ಒಂದು ಸೀದಾ ಸಾದ ಹುಡುಗಿಯಾಗಿದ್ಲು, ಮತ್ತ ಅವಳ ಜೊತೆ ಏನಾಯ್ತು? ಇದನ್ನ ತಿಳ್ಕೊಳಕ್ಕೆ ನಾವು ಸ್ವಲ್ಪ ಹಿಂದೆ ಹೋಗೋಣ. ಅಂಜಲಿ ಮನೇಲಿ ಒಬ್ಳೇ ಇರ್ತಾಳೆ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ತಾಯಿ ಸತ್ತು ಹೋಗಿದ್ರು. ಆಗ್ಲಿಂದ ಅವಳು ಒಬ್ಬಂಟಿಯಾಗಿದ್ದಾಳೆ. ಅವಳು ಇಡೀ ದಿನ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಳೆ ಮತ್ತೆ ಅವಳ ಜೀವನ ಸಾಗಿಸ್ತಾ ಇರ್ತಾಳೆ. ಊರ್ನವ್ರಿಗೆ ಅಂಜಲಿ ಬಗ್ಗೆ ಕೋಪ ಇಲ್ಲ, ಎಲ್ರು ಪ್ರೀತಿಸ್ತಾರೆ. ಅರೆ ದೇವ್ರೆ, ಇವತ್ತು ಎದ್ದೇಳಕ್ಕೆ ಎಷ್ಟ್ ತಡ ಆಗ್ಬಿಡ್ತಲ್ಲ, ನಾನ್ ಕರೆಕ್ಟ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು, ಈಗ ಅಡ್ಗೆ ಮಾಡಕ್ ಸಮಯ ಇಲ್ಲ, ಖಾಲಿ ಹೊಟ್ಟೆಲೆ ಹೋಗ್ತೀನಿ. ಇಷ್ಟನ್ನ ಹೇಳಿ ಅಂಜಲಿ ಇನ್ನೇನ್ ಹೊರಡಕ್ ನಿಂತಿರ್ತಾಳೆ. ಅಷ್ಟರಲ್ಲಿ ಪಕ್ಕದ ಮನೆ ಮಂಜು ಆಂಟಿ ಅಲ್ಲಿಗೆ ಬರ್ತಾರೆ. ಅರೆ ಮಂಜು ಆಂಟಿ, ಬನ್ನಿ, ಏನ್ ವಿಷಯ ಹೇಳಿ? ನಿನಗೆ ಊಟ ತಗೊಂಡ್ ಬಂದಿದ್ದೀನಿ ಅಂಜಲಿ, ಇವತ್ತು ನೀನ್ ಲೇಟಾಗಿ ಎದ್ದಿಯಲ್ಲ, ನನಗೆಲ್ಲ ಗೊತ್ತು, ತಗೋ ಸ್ವಲ್ಪ ತಿನ್ಬಿಡು, ಖಾಲಿ ಹೊಟ್ಟೆಲಿ ಕೆಲ್ಸಕ್ಕೆ ಹೋಗೋದು ಒಳ್ಳೇದಲ್ಲ. ಅರೆ ಮಂಜು ಆಂಟಿ, ಇದೆಲ್ಲ ಯಾಕೆ ತಂದ್ರಿ? ನೀನು ನನ್ನ ಮಗಳಿದ್ದಾಗೆ ಅಂಜಲಿ, ನಿನ್ಗೋಸ್ಕರ ಇಷ್ಟಾದ್ರೂ ಮಾಡ್ಬೋದಲ್ಲ. ಅಂಜಲಿ ಊಟ ಮಾಡಿ ಆಫೀಸ್ಗೆ ಹೊರಡ್ತಾಳೆ. ದಾರಿಯಲ್ಲಿ ಅವಳು ಎಲ್ರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಹೋಗ್ತಾಳೆ. ಆದ್ರೆ ಅಂಜಲಿನ ಎಲ್ರು ತುಂಬಾ ಪ್ರೀತಿ ಮಾಡ್ತಾರೆ, ಆದ್ರೆ ಇಬ್ಬರನ್ನ ಬಿಟ್ಟು. ಅಂಜಲಿ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಬ್ಬರಿಗೆ ಅಂಜಲಿ ಅಂದ್ರೇನೆ ಆಗೋದಿಲ್ಲ. ಅವ್ರ ಮನೆ ಅಂಜಲಿ ಮನೆ ಹತ್ರನೇ ಇರುತ್ತೆ. ಅರೆ ಈ ಅಂಜಲಿ ದಿನ ಹಾಲು ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ, ಗ್ರಾಮದ ಹುಡುಗಿ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ತಪ್ಪಂತ ಗೊತ್ತಿಲ್ವಾ? ಇದು ಸರಿನಾ? ಸಂಸ್ಕಾರ ಸಂಸ್ಕಾರ ಸಿಕ್ಕಿಲ್ವಲ್ಲ ಅವಳಿಗೆ, ಹೇಗಾದ್ರೂ ಸಿಗುತ್ತೆ ಹೇಳಿ. ಅವ್ರ ಅಪ್ಪ ಅಮ್ಮ ಯಾವಾಗೋ ತೀರೋದ್ರು. ಅರೆ ತುಂಬಾ ಒಳ್ಳೇದಾಯ್ತು ಒಳ್ಳೇದಾಯ್ತು, ಈಗ ಅಂಜಲಿ ಕೂಡ ಹೊಟ್ಟೋದ್ರೆ ಆ ಜಾಗ ನಮ್ದಾಗುತ್ತೆ. ಅವಳಿಗೆ ಮದ್ವೆ ಆದ್ರೆ ನೋಡ್ತಾ ಇರು, ಆ ಜಾಗವನ್ನ ನಾ ಕಬಳಿಸ್ಕೋತೀನಿ. ಆದ್ರೆ ಅವಳಂತೂ ಮದ್ವೆನೇ ಮಾಡ್ಕೋತಿಲ್ಲ. ಅಂಜಲಿ ಚಿಕ್ಕಪ್ಪ ರಮೇಶ್ ಮತ್ತೆ ಚಿಕ್ಕಮ್ಮ ವಿಮ್ಲಾ ಬಹಳ ಆಸೆ ಬುರುಕರಾಗಿದ್ರು. ಅವರಿಂದಾನೇ ಅವಳ ತಂದೆಯ ಕೆಲಸ ಹೋಗಿತ್ತು, ಅದರಿಂದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತವ್ರು ತೀರೋಗಿದ್ರು. ಈ ಶೋಕ ಅಂಜಲಿ ತಾಯಿ ಸಹಿಸ್ಕೊಳಕಾಗದೆ ಅವರು ತೀರ್ ಹೋಗಿದ್ರು. ಈಗ ಅಂಜಲಿ ಯಾವ ಮನೇಲಿದ್ದಾಳೆ ಆ ಮನೇನ ಅವ್ರ ಚಿಕ್ಕಪ್ಪ ಪಡಿಬೇಕು ಅಂತಿದ್ರು. ನನಗೆ ಈಗ ಒಂದು ಐಡಿಯಾ ಬಂದಿದೆ, ನಾವು ಹೇಗಾದ್ರೂ ಅಂಜಲಿನ ಕೆಲ್ಸಕ್ಕೆ ಹೋಗೋದನ್ನ ನಿಲ್ಸ್ಬೇಕಾಗತ್ತೆ, ಆಗ್ಲೇ ಅವಳು ಮದ್ವೆ ಆಗೋದು. ಕೇಳಿ ಗೌಡ್ರನ್ನ ಕರೆಸಿ ಒಂದು ಪಂಚಾಯಿತಿ ಮಾಡಿಸಿ, ತಿಳಿತಾ? ಅವರ ಹೆಂಡತಿ ಹೇಳೋದನ್ನ ಕೇಳಿ ಅವರ ಚಿಕ್ಕಪ್ಪ ರಮೇಶ್ ಗೌಡ್ರ ಹತ್ರ ಹೋಗಿ ಒಂದು ಪಂಚಾಯಿತಿನ ಆಯೋಜಿಸ್ತಾರೆ. ಎಲ್ರೂ ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಅಂಜಲಿ ಕೂಡ ಅಲ್ಲಿ ಬಂದಿರ್ತಾಳೆ. ಗೌಡ್ರು ಹೇಳ್ತಾರೆ, ಹಾ ಹೇಳು ರಮೇಶ್, ನೀನು ಏನ್ ಹೇಳ್ಬೇಕು? ನಾನು ಏನ್ ಹೇಳಕ್ ಬಂದ್ರೆ, ಗ್ರಾಮದ ಒಂದು ಹೆಣ್ಣು ಸಿಟಿಗೆ ಹೋಗಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು ಅನ್ನೋದು ಸರಿಯಲ್ಲ. ಯಾಕೆ ಸರಿ ಇಲ್ಲ ಚಿಕ್ಕಪ್ಪ? ಕೆಲಸ ಮಾಡಿಲ್ಲ ಅಂದ್ರೆ ನನ್ನನ್ನು ಯಾರು ಸಾಕ್ತಾರೆ? ನೀವು ಸಾಕ್ತೀರಾ? ಅರೆ ನೀನು ಮದ್ವೆ ಮಾಡ್ಕೋ, ಗಂಡನ್ ದುಡ್ಡಲ್ಲಿ ಬಾಳು. ಹಾ ಅದೇ ಅಲ್ವಾ, ನಾನ್ ಮದ್ವೆ ಆದ್ರೆ ನನ್ ಜಮೀನೆಲ್ಲ ತಗೊಳ್ಬೋದಲ್ಲ ನೀವು. ಅರೆ ಅಂಜಲಿ ಮಗಳೇ, ನಿನ್ ಒಳ್ಳೇದಕ್ಕೆ ನಾನ್ ಹೇಳ್ತಾ ಇರೋದು. ತರ ತರದ ಜನ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಇರ್ತಾರೆ, ಏನಾದ್ರೂ ಆಗ್ಬಿಟ್ರೆ, ನಿಂಗೆ ಏನಾದ್ರೂ ಮಾಡ್ಬಿಟ್ರೆ ಗ್ರಾಮದ ಮರ್ಯಾದೆ ಹೋಗ್ಬಿಡುತ್ತೆ. ಛೀ ಚಿಕ್ಕಪ್ಪ ಛೀ, ಎಂತೆಂತ ಮಾತಾಡ್ತೀರಿ ನೀವು? ನನ್ನ ಹತ್ರ ಯಾವಾಗ್ಲೂ ದುರ್ಗಾ ಮಾತೆ ಇರ್ತಾರೆ. ಅವ್ರಿಗ್ ಗೊತ್ತು ನಾನು ಏನ್ ಮಾಡ್ತಿದ್ದೀನಿ ಏನಿಲ್ಲ ಅಂತ. ನಾನು ನಿಮ್ಗೇನು ಉತ್ತರ ಕೊಡ್ಬೇಕಾಗಿಲ್ಲ. ರಮೇಶ್ ಸ್ವಲ್ಪ ಪ್ರೀತಿಯಿಂದ ಮಾತಾಡು, ಅಂಜಲಿ ಹೇಳ್ತಾ ಇರೋದು ಸರಿನೇ. ಅವಳು ಕೆಲಸ ಮಾಡಿಲ್ಲ ಅಂದ್ರೆ ಅವಳ ಹೊಟ್ಟೆ ಅವಳು ಹೇಗ್ ತುಂಬಿಸ್ಕೋತಾಳೆ? ಅಂಜಲಿ ನೀನು ಮನಸ್ಸಿಟ್ಟು ಕೆಲಸ ಮಾಡಮ್ಮ, ನಾವೆಲ್ಲರೂ ನಿಮ್ ಜೊತೆಗೆ ಇದೀವಿ. ಅಂಜಲಿ ಚಿಕ್ಕಪ್ಪ ಸೋತ್ ಹೋಗ್ತಾರೆ. ಅವರು ಕೋಪದಿಂದ ಕೆಂಪಾಗ್ತಾರೆ. ಮತ್ತೆ ಅಂಜಲಿ ದಿನ ಹೋಗೋ ಹಾಗೆ ಕೆಲ್ಸಕ್ಕೆ ಹೋಗ್ತಾಳೆ. ಪೂರ್ತಿ ದಿನ ಕೆಲಸ ಮಾಡಿದ್ಮೇಲೆ ಅವಳು ದಾರಿಯಲ್ಲಿ ಮನೆ ಕಡೆ ಹೊರಟಿರ್ತಾಳೆ. ದಾರಿಯಲ್ಲಿ ಅವಳು ನೋಡ್ತಾಳೆ, ಒಂದು ಡಸ್ಟ್ಬಿನ್ ಅಲ್ಲಿ ಒಂದು ಚಿಕ್ಕ ಮಗು ಬಿದ್ದಿರುತ್ತೆ. ಅದು ಜೋರಾಗಿ ಅಳ್ತಾ ಇರುತ್ತೆ. ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ, ಇಷ್ಟು ಚೆನ್ನಾಗಿರೋ ಮಗುನ ಯಾರು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಹೋಗಿರೋದು? ಅಯ್ಯೋ ಈ ಪ್ರಪಂಚ ಎಷ್ಟು ಕೆಟ್ಟದ್ದು. ಆದ್ರೆ ನಾನೇನ್ ಮಾಡ್ಲಿ? ಇದನ್ನ ತಗೊಂಡ್ ಮನೆಗೆ ಹೋಗ್ಲಾ? ಯಾರಾದ್ರೂ ಏನಂತಾರೆ? ಇದನ್ನ ಬಿಟ್ಟು ನನ್ ಮನೆಗೆ ಹೇಗೆ ಹೋಗ್ಲಿ? ಇಲ್ಲ, ನಾನು ತಗೊಂಡು ಹೋಗ್ತೀನಿ. ಅಂಜಲಿಗೆ ಮಮತೆ ಉಕ್ಕುತ್ತೆ. ಅವಳು ಒಬ್ಬ ಹೆಣ್ಣು ತಾನೆ, ಎಲ್ಲ ಹುಡುಗಿರಲ್ಲೂ ಮಮತೆ ಇದ್ದೇ ಇರುತ್ತೆ. ಅಂಜಲಿ ಆ ಮಗುನ ಕರ್ಕೊಂಡು ಮನೆಗೆ ಬರ್ತಾಳೆ. ಆದ್ರೆ ಈ ಮಗು ಅಳ್ತಾ ಇರುತ್ತೆ. ಅರೇ ಸಿಕ್ಕಾಕ್ಸ್ತೀಯಾ, ಸುಮ್ನೇರು, ನನ್ಗನ್ಸುತ್ತೆ ಇದಕ್ಕೆ ಹೊಟ್ಟೆ ಹಸಿತಿದೆ, ಹಾಲ್ ತಗೊಂಡ್ ಬರ್ತೀನಿ. ಇಷ್ಟನ್ನ ಹೇಳಿ ಅವಳು ಒಂದ್ ಅಂಗಡಿಗೆ ಹೋಗಿ ಹಾಲ್ ತಗೊಳಕ್ ಹೋಗ್ತಾಳೆ. ಅಣ್ಣ ಒಂದ್ ಪ್ಯಾಕೆಟ್ ಹಾಲ್ ಕೊಡಿ. ಜಾನಮ್ಮ ಅಂಜಲಿ, ಈಗೀಗ ನೀವು ಹಾಲೇ ತಗೊಂಡ್ ಹೋಗೋದಿಲ್ಲ, ಏನಾಯ್ತು ಇವತ್ ನಿಮ್ಗೆ? ಅಂಜಲಿ ಭಯ ಬಿಟ್ಬಿಡ್ತಾಳೆ. ಏನ್ ಹೇಳ್ತಾಳ ಅವಳು? ಅಂಗಡಿ ಅವನ್ಗೆ ಗೊತ್ತಾಗ್ಬಿಟ್ರೆ? ಅದಕ್ಕೆ ಅಂಜಲಿ ಹೇಳ್ತಾಳೆ, ಅದೇ ಅಣ್ಣ ಅದು ಪಾಯಸ ಮಾಡ್ಬೇಕಲ್ಲ, ಅದಕ್ಕೆ ಹಾಲು ಬೇಕು. ಅಂಜಲಿ ತಪ್ಪಿಸ್ಕೋತಾಳೆ. ಅವಳು ಹಾಲು ತಗೊಳ್ತಾಳೆ ಮತ್ತೆ ಮನೆ ಕಡೆ ಬರ್ತಾಳೆ. ಆ ಮಗು ಹಾಲು ಕುಡಿಯುತ್ತೆ ಮತ್ತೆ ಸುಮ್ಮನಾಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಅವರ ಚಿಕ್ಕಮ್ಮ ವಿಮ್ಲಾಗೆ ಮಗು ಅಳೋ ಶಬ್ದ ಕೇಳಿಸುತ್ತೆ. ಅರೇ ಕೇಳಿದ್ರಾ, ಮಗು ಅಳೋ ಅಂತ ಶಬ್ದ ಕೇಳ್ತಾ ಇದ್ಯಾ ನಿಮ್ಗೆ? ಮಗು ಅಳೋ ಶಬ್ದ ಬರ್ತಾ ಇದೆ, ಆದ್ರೆ ಆಗ ಮಗು ಮತ್ತೆ ಅಳಕ್ ಶುರುವಾಗತ್ತೆ. ಈಗ ರಮೇಶ್ ಕೂಡ ಕೇಳಿಸುತ್ತೆ. ಈ ಶಬ್ದ ಅಂಜಲಿ ಮನೆಯಿಂದನೇ ಬರ್ತಾ ಇದೆ ಅನ್ಸುತ್ತೆ, ಬಾ ನೋಡೋಣ. ಇಬ್ರು ಅಂಜಲಿ ಮನೆಗೆ ಹೋಗ್ತಾರೆ ಮತ್ತೆ ಕಿಟಕಿಯಿಂದ ಹೋಗಿ ನೋಡ್ತಾರೆ. ಅಂಜಲಿ ಮಗುನ ಎತ್ಕೊಂಡು ಬಾಟಲಿಂದ ಹಾಲು ಕುಡಿಸ್ತಿದ್ಲು. ಸುಮ್ನಿರು ಸುಮ್ನಿರು, ಅರೆ ಅರೆ ಏನಿದು? ಅಂಜಲಿಯ ಮಡಿಲಲ್ಲಿ ಮಗು. ಅಂಜಲಿ ಮದ್ವೆ ಆಗದೆ ತಾಯಿ ಆಗ್ಬಿಟ್ಟಿದ್ದಾಳೆ, ಕರೀರಿ ಕರೀರಿ ಹಳ್ಳಿಯವ್ರನ್ನೆಲ್ಲ ಕರೀರಿ, ಅವರು ನೋಡ್ಲಿ ಅಂಜಲಿ ಮಾಡಿರೋ ಅಂತ ಕರ್ಮನ. ಹಾ, ಈಗ ಇವಳನ್ನ ಮನೆ ಬಿಟ್ಟು ಹೊರಗೆ ಹಾಕಿ ಹಾಕ್ತೀನಿ. ಅಂಜಲಿ ಅವರ ಚಿಕ್ಕಪ್ಪ ಆವಾಗ ಇಡೀ ಊರನ್ನ ಅಲ್ಲಿಗೆ ಕರೀತಾರೆ. ಎಲ್ರೂ ಬಂದ್ಬಿಡ್ತಾರೆ. ಶಬ್ದ ಕೇಳಿ ಅಂಜಲಿ ಭಯ ಪಡ್ತಾಳೆ. ಆಗ ಅವ್ರ ಚಿಕ್ಕಪ್ಪ ಆ ಮನೆ ಮುಂದೆ ಹೋಗ್ಬಿಟ್ಟು ಕಿರ್ಚ್ತಾನೆ. ಅಂಜಲಿ, ಏ ಅಂಜಲಿ, ಏ ಹೊರಗ್ ಬಾರೆ, ಹೊರಗ್ ಬಾರೆ ಅಂಜಲಿ, ಬಾ ಹೊರಗೆ. ಅಂಜಲಿ ಬಹಳ ಭಯ ಪಡ್ತಾಳೆ. ಇವ್ರಿಗೆಲ್ಲ ಈ ಮಗು ವಿಷಯ ಗೊತ್ತಾಗ್ಬಿಡ್ತಾ ಏನು, ಅವಳು ಬಾಗ್ಲೇ ತೆಗೆಯೋದಿಲ್ಲ. ಅವ್ರ ಚಿಕ್ಕಪ್ಪ ಅಂಜಲಿನ ಹೊರಗಡೆ ಕರೀತಾರೆ. ಅವಳ ಕೈಯಲ್ಲಿ ಈಗಲೂ ಆ ಮಗು ಇತ್ತು. ಎಲ್ರೂ ಇದನ್ನ ನೋಡಿ ಶಾಕ್ ಆಗ್ತಾರೆ. ನೋಡಿ ನೋಡಿ ಎಲ್ರೂ ಏನೇನ್ ಬಾಳ್ತಿದ್ದಾಳೆ ಇವಳು ಅಂತ, ಇನ್ನು ಮದ್ವೆನೇ ಆಗಿಲ್ಲ ಅಷ್ಟು ಬೇಗ ಮಗು ಇವಳ ಕೈಯಲ್ಲಿ. ಇಲ್ಲ ಇಲ್ಲ, ಇದು ನನ್ ಮಗು ಅಲ್ಲ, ಈ ಮಗು ನೆನ್ನೆ ನನ್ಗೆ ಡಸ್ಟ್ ಬಿನ್ ಅಲ್ಲಿ ಸಿಕ್ತು. ಸುಳ್ಳು ಸುಳ್ಳು ಹೇಳ್ತಾ ಇದ್ದಾಳೆ ಇವಳು, ಇವಳು ಮದ್ವೆ ಆಗದೆ ಅಮ್ಮ ಆಗ್ಬಿಟ್ಟಿದ್ದಾಳೆ. ನೋಡಿದ್ರ ಮುಖ್ಯಸ್ಥರೇ, ನಾನು ಏನ್ ಹೇಳ್ತಾ ಇದ್ದೆ, ಆಯ್ತಲ್ಲ ಗ್ರಾಮದ ಮರ್ಯಾದೆಲ್ಲ ಹೋಗ್ಬಿಡ್ತಲ್ಲ. ಓಹೋ, ಇದಕ್ಕೋಸ್ಕರನೇ ನಿನ್ನೆ ನಮ್ಮ ಅಂಗಡಿಲಿ ಹಾಲ್ ತಗೊಂಡಿಲ್ವಾ? ಛೀ 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 ಛೀ, ಅಂಜಲಿ ನೀ ಏನಮ್ಮ ಮಾಡಿದೀಯಾ? ಆಗ ಅಂಜಲಿ ಏನೋ ಹೇಳೋದಕ್ಕೆ ಹೊರಡ್ತಾಳೆ. ಅಷ್ಟರಲ್ಲಿ ಒಬ್ಬ ಮನುಷ್ಯ ಜೋರ ಕಿರ್ಚ್ತಾನೆ. ಈ ಅಂಜಲಿ ನಮ್ಮ ಗ್ರಾಮದ ಹೆಸರನ್ನ ಹಾಳು ಮಾಡ್ತಾ ಇದ್ದಾಳೆ, ಹೊಡಿರೋ ಅವಳಿಗೆ, ಹೊಡೆದು ಹೊರಗಾಕ್ರೋ. ಇಷ್ಟನ್ನ ಹೇಳಿ ಎಲ್ರು ಅಂಜಲಿನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಅಂಜಲಿ ಕೂಡ ಮಗುನ ಎತ್ಕೊಂಡು ಜೋರಾಗಿ ಓಡ್ತಾ ಇದ್ಲು. ಎಲ್ರು ಅವಳ ಹಿಂದೆ ಹಿಂದೆ ಹೋಗ್ತಾ ಇದ್ರು. ಅವಳಿಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಅವಳಿಗೆ ಅನ್ನಿಸ್ತಾ ಇತ್ತು, ಇವತ್ತು ನಾನು ತಪ್ಪಿಸ್ಕೊಳ್ಳಲ್ಲ ಅಂತ. ಓಡ್ತಾ ಓಡ್ತಾ ಅವಳಿಗೆ ಒಂದೇ ಜಾಗ ಜ್ಞಾಪಕ ಬಂದಿದ್ದು, ಅದು ದುರ್ಗಾದೇವಿ ದೇವಸ್ಥಾನ. ಅಂಜಲಿ ಓಡ್ಕೊಂಡು ದುರ್ಗಾ ಮಾತೆ ದೇವಸ್ಥಾನದ ಒಳಗೆ ಹೋಗ್ತಾಳೆ. ಅಂಜಲಿ, ದೇವಸ್ಥಾನಕ್ಕೆ ಬಂದಿದ್ಯಾ ಅಂತ ನಾವು ಸುಮ್ಮನೆ ಬಿಡ್ತೀವಿ ಅಂತ ಅನ್ಕೊಂಡ್ಯಾ? ಹೋ, ಇವಳನ್ನ ಹೊಡೆದು ಬಿಸಾಕಿ ಸರಿ ಹೋಗುತ್ತೆ. ಅಂಜಲಿ ಅಳ್ತಾಳೆ. ದುರ್ಗಾ ಮಾತೆ ಹತ್ರ ಅವಳ ಜೀವ ಭಿಕ್ಷೆ ಕೇಳ್ತಾಳೆ. ಹೇ ದುರ್ಗಾ ಮಾತೆ, ನಿಮ್ಗೆಲ್ಲ ಗೊತ್ತಲ್ವಾ, ನನ್ನನ್ನು ಕಾಪಾಡಿ ದುರ್ಗಾ ಮಾತೆ. ಆಗ ಎಲ್ರೂ ಆಶ್ಚರ್ಯ ಪಡೋ ಹಾಗೆ ದುರ್ಗಾ ಮಾತೆ ಪ್ರತ್ಯಕ್ಷರಾಗ್ತಾರೆ ಮತ್ತೆ ಹೇಳ್ತಾರೆ, ನೀವೆಲ್ಲ ಹೆಸರಿಗೆ ಮನುಷ್ಯರು, ಆದ್ರೆ ನಿಮ್ಗೆಲ್ಲ ಮನುಷ್ಯತ್ವನೇ ಇಲ್ಲ. ಅಂಜಲಿಗೆ ಈ ಮಗು ಅಲ್ಲಿ ಬಿದ್ದಿದ್ದು ಸಿಕ್ತು, ಬೇಕಾಗಿದ್ರೆ ಅವಳು ಅಲ್ಲೇ ಬಿಟ್ಟು ಬರಬಹುದಾಗಿತ್ತು, ಆದ್ರೆ ಅವಳು ಹಾಗೆ ಮಾಡಲಿಲ್ಲ. ಅವಳಿಗೆ ಮನುಷ್ಯತ್ವ ಅನ್ನೋದಿತ್ತು. ನೀವು ಸುಳ್ಳು ಯಾವುದು ನಿಜ ಯಾವುದು ಅಂತ ತಿಳ್ಕೊಳ್ದೆ ಅವಳಿಗೆ ಕೊಲ್ಲಕ್ಕೆ ಹೋಗ್ತಿದ್ದೀರಾ. ಅಂಜಲಿ, ನಿನ್ನನ್ನು ಯಾರೂ ಕೊಲ್ಲಕ್ಕಾಗಲ್ಲ, ಯಾವುದೇ ಕೋಲು ನಿನಗೆ ಅಥವಾ ಮಗುಗೆ ಮುಟ್ಟಕ್ಕಾಗಲ್ಲ. ಮತ್ತೆ ರಮೇಶ್, ನೀನು ಆಸೆಯಿಂದ ಜನರಿಗೆ ಪ್ರೇರೇಪಿಸ್ತಿದ್ಯಾ. ನೀನು ಮತ್ತೆ ನಿನ್ನ ಹೆಂಡತಿ ಇವತ್ತಿಂದ ಈ ಊರಲ್ಲಿ ಇರೋ ಹಾಗಿಲ್ಲ. ಅಂಜಲಿ, ನಿನಗೆ ಈ ಮಗುನ ಬೆಳೆಸಕ್ಕೆ ಎಷ್ಟು ದುಡ್ಡು ಬೇಕೋ ಅದಷ್ಟನ್ನು ನಾನು ಕೊಡ್ತೀನಿ, ಜೊತೆಗೆ ಒಂದು ದೊಡ್ಡ ಮನೆ ಕೂಡ. ತಥಾಸ್ತು. ಇಷ್ಟನ್ನ ಹೇಳಿ ದುರ್ಗಾ ಮಾತೆ ಅದೃಶ್ಯರಾಗ್ತಾರೆ. ಮತ್ತೆ ಎಲ್ರಿಗೂ ಅಂಜಲಿ ಮೇಲೆ ನಂಬಿಕೆ ಬರುತ್ತೆ. ಮತ್ತೆ ಇಂಥ ಮಹಾನ್ ಕಾರ್ಯಕ್ಕೆ ಅಂಜಲಿನ ಎಲ್ರೂ ಹೊಗಳ್ತಾರೆ. ಅಂಜಲಿ ಹತ್ರ ದನ ಮನೆ ಎಲ್ಲ ಬಂದ್ಬಿಡತ್ತೆ. ಅವರ ಚಿಕ್ಕಪ್ಪ ಚಿಕ್ಕಮ್ಮ ಊರ್ ಬಿಟ್ಟು ದೂರ ಹೊರಟೋಗ್ತಾರೆ. ಅಂಜಲಿ ಮಗು ಜೊತೆ ಜೀವನ ಖುಷಿಯಾಗಿ ಕಳೀತಾಳೆ.